ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಈದ್ ವೆಕೇಶನ್ ನ ಫೋರ್ತ್ ಡೇ ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅನ್ಕೋತೀನಿ. ಕೀಪ್ ವಾಚಿಂಗ್. ಟೋಟಲ್ ಈದ್ ವೆಕೇಶನ್ ಇದ್ದಿದ್ದು 5 ಡೇಸ್. ಅದರಲ್ಲಿ ಫಸ್ಟ್ ಅಂಡ್ ಲಾಸ್ಟ್ ಡೇ ನಾವು ಎಲ್ಲಿಗೂ ಸಹ ಹೋಗಿಲ್ಲ, ಜಸ್ಟ್ ರೂಮಲ್ಲೇ ರಿಲ್ಯಾಕ್ಸ್ ಮಾಡಿದ್ವಿ ಅಷ್ಟೇ. ಸೆಕೆಂಡ್ ಡೇ ಇಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೆಕೆಂಡ್ ಡೇ ನಾವು ಹೋಗಿದ್ದು ಡಿಬ್ಬಾದಲ್ಲಿರೋ ಫುಜೇರಾ ಬೀಚ್ ಗೆ. ಆ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಇವಾಗ್ಲೇ ಹೋಗಿ ಆ ವಿಡಿಯೋನು ಸಹ ನೋಡಿ. ಆ ವಿಡಿಯೋ ಅಂತೂ ತುಂಬಾನೇ ಎಂಟರ್ಟೈನಿಂಗ್ ಆಗಿದೆ. ಇನ್ನು ಥರ್ಡ್ ಡೇ ನಾವು ಹೋಗಿದ್ದು ಉಮ್ಮಲ್ ಕ್ವೀನ್ ಬೀಚ್ ಗೆ. ಅಲ್ಲಿನ ಪಾರ್ಟೀಸ್, ಎಂಜಾಯ್ಮೆಂಟ್ ಎಲ್ಲಾನು ಕೂಡ ಸೇಮ್ ಆಸ್ ಫುಜೇರಾ ಬೀಚ್ ತರನೇ ಇದ್ದಿದ್ರಿಂದ ಆ ವಿಡಿಯೋ ನಾನು ಅಪ್ಲೋಡ್ ಮಾಡಕ್ ಹೋಗಿಲ್ಲ. ಡೈರೆಕ್ಟ್ ಫೋರ್ತ್ ಡೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ. ಫೋರ್ತ್ ಡೇ ನಾವು ಬಂದಿರೋದು ಮರ್ದೀಪ್ ಅಲ್ಲಿರೋ ಮುಶ್ರಿಪ್ ಪಾರ್ಕ್ ಗೆ. ಆಲ್ರೆಡಿ ನನ್ನ ವಿಡಿಯೋಸ್ ಅಲ್ಲಿ ಪಾರ್ಕ್ ವಿಡಿಯೋಸ್ ತುಂಬಾನೇ ಅಪ್ಲೋಡ್ ಮಾಡಿದೀನಿ. ಇನ್ಯಾವುದೇ ಪಾರ್ಕ್ ವಿಡಿಯೋಸ್ ಅಪ್ಲೋಡ್ ಮಾಡೋದು ಬೇಡ ಅನ್ಕೊಂಡಿದೆ. ಬಟ್ ಈ ಪಾರ್ಕ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ವಿಶಾಲವಾಗಿದೆ. ನಿಮಗೆ ಪಾರ್ಟಿ ಸೆಲೆಬ್ರೇಷನ್ ಎಲ್ಲ ಮಾಡೋದಿಕ್ಕೆ ತುಂಬಾನೇ ಕನ್ವೀನಿಯಂಟ್ ಆಗಿದೆ. ಈ ಪಾರ್ಕ್ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರನೇ ಈ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ಬನ್ನಿ, ಈ ಪಾರ್ಕ್ ಹೇಗಿದೆ ಹಾಗೇನೆ ಇಲ್ಲಿ ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ನೋಡೋಣ. ನಾವು ಈವ್ನಿಂಗ್ 5:30 ಈ ಪಾರ್ಕ್ ರೀಚ್ ಆಗಿದ್ವಿ. ನೈಟ್ ಡಿನ್ನರ್ ಇಲ್ಲೇ ಮುಗಿಸ್ಕೊಂಡು ರಿಟರ್ನ್ ಹೋಗೋ ಪ್ಲಾನ್ ಇತ್ತು. ನೈಟ್ ಡಿನ್ನರಿಗೂ ಕೂಡ ಎಲ್ಲದನ್ನು ರೂಮ್ ಇಂದಾನೇ ಪ್ರಿಪೇರ್ ಮಾಡಿನೇ ತಂದಿದ್ವಿ. ಸೊ ಏನೆಲ್ಲ ಮಾಡಿದ್ವಿ ಅಂತ ನಿಮಗೆ ನಾನು ಮತ್ತೆ ತೋರಿಸ್ತೀನಿ. ಇವಾಗ ಜಸ್ಟ್ ಪಾರ್ಕ್ ಗೆ ಒಂದ್ ರೌಂಡ್ ಹೊಡಿತಾ ಇದೀವಿ, ಎಲ್ಲೆಲ್ಲಿ ಏನೇನಿದೆ ಹಾಗೇನೆ ನೈಟ್ ಡಿನ್ನರ್ ಮಾಡೋದಿಕ್ಕೆ ಯಾವ ಪ್ಲೇಸ್ ಚೆನ್ನಾಗಿದೆ ಅಂತ ನೋಡ್ತಾ ಇದೀವಿ. ಸೊ ನೋಡ್ತಿರ್ಬೋದು ನೀವು ಪಾರ್ಕ್ ಎಷ್ಟೊಂದು ದೊಡ್ಡದಾಗಿದೆ ಅಂತ. ಲಾಸ್ಟ್ ಟೈಮ್ ಕೂಡ ನಾವ್ ಇಲ್ಲಿಗೆ ಬಂದಿದ್ವಿ, ಬಟ್ ಇಷ್ಟು ದೂರದವರೆಗೂ ಬಂದಿರಲಿಲ್ಲ. ಜಸ್ಟ್ ಫ್ರಂಟ್ ಸೈಡ್ ಅಲ್ಲೇ ಸ್ವಲ್ಪ ಸುತ್ತಾಡಿ ರಿಟರ್ನ್ ಹೋಗಿದ್ವಿ. ಈ ಟೈಮ್ ಫುಲ್ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ. ನಮಗೆ ಆಶ್ಚರ್ಯ ಆಯ್ತು, ಇಷ್ಟೊಂದು ದೊಡ್ಡದಾಗಿದ್ಯಾ ಪಾರ್ಕ್ ಅಂತ. ಇಲ್ಲಿ ನಿಮಗೆ ಫುಡ್ ಪ್ರಿಪೇರ್ ಮಾಡೋದಕ್ಕೂ ಕೂಡ ಅಷ್ಟೇ, ಎಲ್ಲಾ ಫೆಸಿಲಿಟೀಸ್ ಇದೆ. ಅಲ್ಲಲ್ಲಿ ಈ ತರ ಶೆಡ್ಸ್ ಎಲ್ಲ ಮಾಡಿ ಫುಡ್ ಎಲ್ಲ ನಿಮಗೆ ಈಸಿಲಿ ಪ್ರಿಪೇರ್ ಮಾಡಬಹುದು. ಡೆಡ್ ಎಂಡ್ ಅಲ್ಲಿ ಮಾತ್ರ ನೋಡೋಕೆ ಈ ತರ ಕಾಣಿಸ್ತಾ ಇರೋದು. ಫ್ರಂಟ್ ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪಾರ್ಕ್. ಮಕ್ಕಳಿಗೆ ಆಟ ಆಡೋದಿಕ್ ಕೂಡ ಎಲ್ಲಾ ಎಂಟರ್ಟೈನಿಂಗ್ ಏರಿಯಾ ತರ ಮಾಡಿದ್ದಾರೆ, ಅದು ಅಂತೂ ತುಂಬಾನೇ ಚೆನ್ನಾಗಿದೆ. ಬಟ್ ಪಾರ್ಕ್ ಎಲ್ಲ ವಿಸಿಟ್ ಮಾಡೋದಿಕ್ಕೆ ವಿಂಟರ್ ಟೈಮ್ ಬೆಸ್ಟ್ ಅಂತ ಹೇಳ್ಬೋದು. ನಾವು ಸಮ್ಮರ್ ಟೈಮ್ ಅಲ್ಲಿ ಬಂದಿದ್ರಿಂದ ಈವ್ನಿಂಗ್ ಟೈಮ್ ಆಗಿದ್ರು ಕೂಡ ಹ್ಯುಮಿಡಿಟಿ ಅಂತೂ ಹಂಗೆ ಇತ್ತು. ಪಾರ್ಕ್ ಎಲ್ಲ ಒಂದು ರೌಂಡ್ ಹೊಡೆದು ಫೈನಲಿ ನಮಗೆ ಫ್ರಂಟ್ ಅಲ್ಲೇ ಒಂದು ಚೆನ್ನಾಗಿರೋ ಪ್ಲೇಸ್ ಸಿಕ್ತು, ಅಲ್ಲೇ ಗಾಡಿ ಪಾರ್ಕ್ ಮಾಡಿ ಈಗ ಪಾರ್ಕ್ ಹೇಗಿದೆ ನೋಡೋಣ ಅಂತ ಹೋಗ್ತಾ ಇದೀವಿ. ಪಾರ್ಕಲ್ಲಂತೂ ಸ್ವಲ್ಪ ಸುತ್ತಾಡಿ ಆಗುವಾಗ್ಲೇ ಎಲ್ರಿಗೂ ಶೆಕೆಯಲ್ಲಿ ಬೆವ್ತೋಗೋದಿಕ್ ಸ್ಟಾರ್ಟ್ ಆಯ್ತು, ನೋಡ್ತಿರ್ಬೋದು ನೀವೇ ಇಲ್ಲಿ. ಸೊ ಸ್ವಲ್ಪ ಕೂಲ್ ಆಗ್ಲಿ ಅಂತ ಎಲ್ರು ಐಸ್ ಕ್ರೀಮ್ ತಗೊಂಡು ತಿಂತಾ ಇದೀವಿ.
ನಾವು ಅಲ್ಲಿಂದ ಅಲ್ಲೇ ಹಾರ್ಸ್ ರೈಡಿಂಗ್ ಕೂಡ ಇತ್ತು, ಅಲ್ಲಿಗೆ ಹೋಗ್ತಾ ಇದೀವಿ. ಮಕ್ಕಳಿಗೆಲ್ಲ ಹಾರ್ಸ್ ರೈಡಿಂಗ್ ಟ್ರೈನಿಂಗ್ ಕೊಡ್ತಾ ಇದ್ರು. ಇದ್ರದ್ದೇ ಇನ್ನೊಂದ್ ಸೈಡು, ಇಲ್ಲಿ ಬಂದಿರೋ ವಿಸಿಟರ್ಸ್ಗೆಲ್ಲ ಹಾರ್ಸ್ ರೈಡಿಂಗ್ ಇತ್ತು. ಒಂದ್ ರೌಂಡ್ಗೆ 10 dirham ಕಾಸ್ಟ್. ನಾವು ಕೂಡ ಹಾರ್ಸ್ ರೈಡಿಂಗ್ ನ ಎಂಜಾಯ್ ಮಾಡಿದ್ವಿ. ಎಲ್ರದ್ದು ಹಾರ್ಸ್ ರೈಡಿಂಗ್ ಮುಗಿವಾಗಲೇ ಕತ್ಲಾಗ್ತಾ ಬಂದಿತ್ತು. ಈಗ ಮುಂಚೆನೆ ಸೆಲೆಕ್ಟ್ ಮಾಡಿದ್ವಲ್ಲ ಆ ಪ್ಲೇಸಿಗೆ ಬಂದು ಎಲ್ರು ಡಿನ್ನರ್ ಮಾಡೋದಿಕ್ಕೆ ಅಂತ ಕೂತಿದೀವಿ. ಡಿನ್ನರ್ಗೆ ಮಟನ್ ಸುಕ್ಕ, ಪ್ರಾನ್ಸ್ ಪುಲಾವ್, ಹಾಗೇನೆ ಚಿಕನ್ ಗ್ರೀನ್ ರೈ ಮಾಡಿ ತಗೊಂಡೋಗಿದ್ವಿ. ಎಲ್ಲಾನು ಕೂಡ ಸೂಪರ್ ಟೇಸ್ಟಿ ಆಗಿತ್ತು. ಈಗ ಎಲ್ರು ಒಟ್ಟಿ ಕೂತ್ಕೊಂಡು ಊಟ ಮಾಡ್ತಾ ಇದೀವಿ. ಆಕ್ಚುಲಿ ಅಲ್ಲಿ ಲೈಟ್ ಇದೆ, ಬಟ್ ವಿಡಿಯೋದಲ್ಲಿ ತುಂಬಾ ಡಾರ್ಕ್ ಆಗಿ ಕಾಣಿಸ್ತಾ ಇದೆ. ನಾವು ನಮ್ಮ ಈದ್ ವೆಕೇಶನ್ ನ ಈ ರೀತಿಯಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡಿದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲಾ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ. Until then, take care. Bye-bye.